ನಾನು ಶ್ರೀಕಂಠಯ್ಯ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷ ನಾವು ಒಕ್ಕಲಿಗ ಜನಾಂಗ ಸುಮಾರು ಹದಿನಾರರ ಪ ಹದಿನಾರು ಪರ್ಸೆಂಟ್ನಷ್ಟು ಜನಸಂಖ್ಯೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಆದರೆ ನಮ್ಮ ಒಳಗೊಂಡಂತೆ ಇನ್ನೂ ಹಲವಾರು ಜನಸಂಖ್ಯೆಗಳ ಜನಗಳನ್ನು ಸೇರಿ ಜಾತಿಗಳನ್ನು ಸೇರಿ ಒಂದು ಮೂರು ಎ ಅಂತ ರಿಸರ್ವೇಷನ್ ಕೆಟಗರಿ ಮಾಡಿತ್ತು ಆ ಮೂರೆಯ ಕ್ಯಾಟಗರಿನಲ್ಲಿ ಇದುವರೆಗೂ ಸರ್ಕಾರ ನಾಲ್ಕು ಪರ್ಸೆಂಟ್ ಮಾತ್ರ ರಿಸರ್ವೇಷನ್ ಮಾಡ್ತಿತ್ತು ಇದರಿಂದ ನಮ್ಮ ಬಹುಸಂಖ್ಯಾತ ಒಕ್ಕಲಿರಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲೂ ಕೂಡ ಅತಿ ಕಡಿಮೆ ಮೀಸಲಾತಿ ಇದ್ದೇ ಇತ್ತು ಇದನ್ನು ನಾವು ನಮ್ಮ ಜಗ್ಗದ್ಗುರುಗಳಾದ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮತ್ತು ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರು ಹಾಗೂ ನಂಜಾವಧೂತ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಬಗ್ಗೆ ಹೋರಾಟ ರೂಪಿಸಿ ಹೋರಾಟ ಕೈಕೊಂಡು ಸರ್ಕಾರಕ್ಕೆ ಈ ಇಪ್ಪತ್ತೇಳನೇ ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಮನವಿ ಕೂಡ ಸಲ್ಲಿಸಿದ್ದು ನಮ್ಮ ಈ ಸರ್ಕಾರ ಒಂದು ಸಕಾರಾತ್ಮಕ ಸ್ಪಂದಿಸಿ ಇದುವರೆಗೂ ಮೂರು ಎ ಕೆಟಗರಿನಲ್ಲಿ ಏನು ನಾಲ್ಕು ಪರ್ಸೆಂಟ್ ಇತ್ತು ಅದನ್ನು ಈಗ ಟೂ ಸಿ ಕೆಟಗರಿ ಅಂತ ಹೊಸದಾಗಿ ಸೃಷ್ಟಿಸಿ ಆರು ಪರ್ಸೆಂಟ್ ಮಾಡಿದ್ದಾರೆ ಒಂದು ಅಟ್ಲೀಸ್ಟ್ ಪೂರ್ಣವಾಗಿ ಸಮಾಧಾನ ಇಲ್ಲದರೂ ಸದ್ಯಕ್ಕೊಂದು ನಮಗೊಂದು ಸಮಾಧಾನ ತಂದಿದೆ ಈ ಒಂದು ಸರ್ಕಾರದ ಒಂದು ಘೋಷಣೆಯನ್ನು ಸರ್ಕಾರದ ಆದೇಶವನ್ನು ನಾವು ನಾವು ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಸ್ವಾಗತಿಸ್ತೇವೆ ಆದರೆ ನಮಗೆ ಇಷ್ಟಕ್ಕೆ ಸಮಾಧಾನ ಆಗಿಲ್ಲ ನಾವು ಕೇಳಿದ್ದು ಹನ್ನೆರಡು ಪರ್ಸೆಂಟ್ ಈಗಿರೋ ನಾಲ್ಕು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಕೇಳಿದ್ದರು ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ನಾವು ಮುಂದಿನ ಸರ್ಕಾರದಲ್ಲಿ ಕೂಡ ಇನ್ನೂ ಆರು ಪರ್ಸೆಂಟು ನಮಗೆ ಕೊಡಬೇಕು ಅನ್ನೋದನ್ನು ಹಕ್ಕೊತ್ತಾಯ ಮಂಡಿಸ್ತೇವೆ ಇದು ನಾವು ಈ ಒಂದು ಆದೇಶ ಹೊಡೆಸಿದ್ದಕ್ಕೆ ಈ ಮೀಸಲಾತಿ ನೀಡಿದ್ದಕ್ಕೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಹಾಗೂ ನಮ್ಮ ಸಮುದಾಯದ ಒಕ್ಕಲಿಗ ಸಮುದಾಯದ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ಕೂಡ ನಾನು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ವಿಸ್ತಾರ ನ್ಯೂಸ್ ನಿಖರ ಜನಪರ